So Rakshit here, how are you doing? Yellaru hege idira? So neevu already title nodid hage so Ladakh trip padi tumba hatra barta ide. So adakoskara nanu enen tagon hogtini anta nimage torisbeku anta ankondidde. So sumar items irabodu, svalpa video 5 nimisha 6 nimisha varigu agutte, but tumba detail ag explain madak try madidini. ಕೆಲವೊಂದು ಐಟಮ್ಸ್ ಮಿಸ್ ಆಗಿದೆ, ಲೈಕ್ ಫಾರ್ ಎಕ್ಸಾಂಪಲ್ ಹೇರ್ ಡ್ರೈಯರ್ ಆಗಿರ್ಬೋದು ಅಥವಾ ಮಲ್ಟಿಪಲ್ ಚಿಕ್ 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 ಥಿಂಗ್ಸ್ ಅವೆಲ್ಲ ಇಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಬಟ್ ಅವೆಲ್ಲ ನಾನು ನಿಮಗೆ ಹಂಗೆ ಹೈಲೈಟ್ ಮಾಡ್ದು ಹೋಗ್ತೀನಿ. ಆಲ್ಸೋ ಹೋಗಿ ಬಂದ ಮೇಲೆ ಎಲ್ಲ ಹೋಗ್ಬೇಕಾದ್ರೆ ಇನ್ನೂ ಬೇರೆ ಯಾವ್ದಾರು ಐಟಮ್ಸ್ ಮಿಸ್ ಮಾಡಿದ್ದೀನಿ ಅದೆಲ್ಲ ನಿಮ್ಗೆ ಕೂಡ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ನಿಮ್ಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ, ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಒಂದು ಥಮ್ಸ್ ಅಪ್ ಕೊಡಿ. ಸೊ ವಿತ್ ದ್ಯಾಟ್ ಬನ್ನಿ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ರೈಟ್, ಸೊ ನಾನು ಹೇಳ್ದಂಗೆ ಲೈಕ್ ಐ ಟೋಲ್ಡ್ ಏನೇನು ತೊಗೊಂಡೋಗ್ಬೇಕು ಲಡಾಖ್ಗೆ ಅಂತ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ನಾನು. ಸೊ ವಿಡಿಯೋ ಮಾಡಿದ್ಮೇಲೆ ನಂತರ ಇವಾಗಷ್ಟೇ ನೋಡಿದ್ರೆ ಏನೇನು ತೊಗೊಂಡೋಗ್ಬೇಕಂತ ಇದು ನೋಡಿ, ದೀಸ್ ಆರ್ ದ ಮೆನಿ ಥಿಂಗ್ಸ್ ದಟ್ ಐ ಹ್ಯಾವ್ ಟು ಟೇಕ್ ಟು ಲಡಾಖ್. ಆ್ಯಂಡ್ ನಮ್ಮ ಕರ್ನಾಟಕದ ಬಾವುಟ ತೊಗೊಂಡೋಗ್ದೆ ಇರೋಕ್ಕಾಗತ್ತಾ, ತೊಗೊಂಡೋಗ್ಲೇಬೇಕು. ಸೊ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ನಾನು ಬಂದು ಕ್ಯಾಂಪಿಂಗಿಂದ ಸ್ಟಾರ್ಟ್ ಮಾಡ್ತೀನಿ. ಕ್ಯಾಂಪಿಂಗ್ ಮಾಡೋಕ್ಕಿಂತ ಮುಂಚೆ ಈ ಥರ ಒಂದು ನೋಟ್ಬುಕ್ ತೊಗೊಂಡು ನೀವೇನೇನು ತೊಗೊಂಡೋಗ್ಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೊಂಬಿಟ್ರೆ ತುಂಬ ಈಸಿ ಆಗುತ್ತೆ. ಸೊ ಇದೆಲ್ಲ ನಾನು ಸೋಲೋ ಮಾಡ್ತಿರೋದ್ರಿಂದ ಇವೆಲ್ಲ ತುಂಬ ಇಂಪಾರ್ಟೆಂಟು. ಸೊ ಪ್ರತಿಯೊಂದು ನಾನು ಬರೆದಿಟ್ಟಿದ್ದೀನಿ. ಸೊ ಒಂದೆರಡು ಮಿಸ್ ಆಗ್ಬೋದು ಇಲ್ಲಿ, ಯಾಕಂದರೆ ಕೆಲವೊಂದು ಆರ್ಡ್ರ್ ಮಾಡಿದ್ದೀನಿ ಬರಲಿಕ್ಕಿದೆ. ಸೊ ಅದು ಬಿಟ್ಟು ನಿಮಗೆ ಇದೆಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಫಸ್ಟ್ ಬಂದುಬಿಟ್ಟು ನಿಮಗೆ ಡೆಕತ್ಲಾನ್ ಕ್ಯಾಂಪಿಂಗು. ಸೊ ಇದು 2% ಕ್ಯಾಂಪಿಂಗು. ಸೊ ಜೊತೆಗೆ ಇದಿನ್ನೊಂದು ಇದು ಕೂಡ ಇದೆ, ಒಳಗಡೆ ಮ್ಯಾಟ್ರೆಸ್ ಮಲ್ಕೊತೀವಲ್ಲ ಅದು. ಸೊ ಇವೆರಡು ಇದಾದ ನಂತರ ನಿಮಗೆ ಬಂದು ಸ್ಲೀಪಿಂಗ್ ಬ್ಯಾಗ್ ಇದೆ. ಈ ಸ್ಲೀಪಿಂಗ್ ಬ್ಯಾಗ್ ಬಂದುಬಿಟ್ಟು 5 ಡಿಗ್ರಿವರೆಗೂ ತೊಗೊಳುತ್ತೆ. 5 ಡಿಗ್ರಿ ಅಂದರೆ ಫಾರ್ ಎಕ್ಸಾಂಪಲ್ ಇದನ್ನು ಕವರ್ ಮಾಡಿದ್ರೆ ಒಂದು 5 ಡಿಗ್ರಿ ಕಮ್ಮಿ ಆಗುತ್ತೆ. ಇದನ್ನು ಹಾಕ್ಕೊಂಡ್ರೆ ಇನ್ನೊಂದು ಸ್ವಲ್ಪ -ಡಿಗ್ರಿವರೆಗೂ ವರ್ಕ್ ಆಗುತ್ತೆ. ಪ್ಲಸ್ ಇದ್ರೊಳಗಡೆ ನೀವು ಮಲ್ಕೊಳ್ಳೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ನಂತರ ನಿಮಗೆ ಇದಿದೆ, ಇದು ಬಂದು ಪಿಲ್ಲೋ, ಫೋಲ್ಡಬಲ್ ಪಿಲ್ಲೋ, ಇದು ಡೆಕತ್ಲಾನಿಂದಾನೆ. ಸೊ ಒಂದು 10,000 ಖರ್ಚಾಗಿದೆ, ಎಲ್ಲ ಇಂಡಿವಿಜುವಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ಬಂದು ನಿಮಗೆ ಫುಲ್ ಕ್ಯಾಂಪಿಂಗ್ ಸೆಟಪ್ ಆಯಿತು. ಸೊ ನಂತರ ಸ್ವಲ್ಪ ಮುಂದೆ ಹೋಗೋಣ. ಸೊ ಇಲ್ಲಿ ಬಂದರೆ ನೀವು ನೋಡ್ಬೋದು, ಇದು ಬಂದು ಒಂದು ಪೋರ್ಟಬಲ್ ಸ್ಟವ್, ಅಮೆಝಾನಲ್ಲಿ ಸಿಗುತ್ತಲ್ಲ, ಉಟ್ಕೊಳ್ಳ್ರಿ ಆರಾಮಾಗೆ. ಇದು ಒಂದು ಟಿಶ್ಯೂ ಪ್ಯಾಕೆಟ್ ತೊಗೊಂಡಿದ್ದೀನಿ, ಸೈಜ್ ಚಿಕ್ಕದು, ಇದು ದೊಡ್ಡದಲ್ಲ ನೋಡಿ, ನನ್ನ ಪಾಮ್ ಸೈಜ್ ಅಷ್ಟಿದೆ ಅಷ್ಟೇ. ಆಯಿತಾ, ನಂತರ ಇದು ಬಂದು ವೆಸಲ್ಸು. ವೆಸಲ್ಸ್ ಒಣಗ ಮೇಕ್ ಶೋರ್ ದಟ್ ಡಿಶ್ ವಾಷರ್ ತೊಗೊಳ್ಳಿ, ಇಲ್ಲಿ ಕಾಣಿಸ್ತಿದೆ ನಿಮಗೆ. ಪ್ಲಸ್ ಸ್ಪೂನ್ ಒಳಗಿರುತ್ತೆ, ಬಟ್ ಫೋರ್ಕು ಚಾಕು ಅಂತ ತೊಗೊಳೋದು ಮರಿಬೇಡಿ. ಸೊ ಇದು ಬಂದು ಪ್ರೊಟೆಕ್ಷನ್, ಲೆಚ್ಚೆ ಇವಾಗ ನಾವು ಕ್ಯಾಂಪ್ ಮಾಡಬೇಕಾದ್ರೆ ಗಾಳಿ ಬೀಸತ್ತಲ್ಲ, ಸುತ್ತ ಹಿಂಗೆ ಕುತ್ಕೊಳತ್ತಿದ್ದು. ಸೊ ಅದಕ್ಕಿದು. ಆಮೇಲೆ ಎರಡು ಗ್ಯಾಸ್ ಸಿಲಿಂಡರ್ಸ್ ತೊಗೊಂಡಿದ್ದೀನಿ. ಸೊ ಇದು ಎರಡು ತೊಗೊಂಡಿದ್ದೀನಿ, ಬಿಕಾಸ್ ಅಫ್ಕೋರ್ಸ್ ಇದೆಲ್ಲ ನಾನು ಯೂಸ್ ಮಾಡ್ತೀನಲ್ವೋ ನನಗೆ ಗೊತ್ತಿಲ್ಲ, ಬಟ್ ಬ್ಯಾಕಪ್ಗಿದ್ರೆ ಒಳ್ಳೆಯದು, ಬಿಕಾಸ್ ಪ್ಯಾಂಗಾಂಗಲ್ಲಿ ನನಗೆ ಗೊತ್ತಿರೋಂಗೆ ರೂಮ್ಸ್ ಸಿಗೋ ಸ್ವಲ್ಪ ತುಂಬ ಕಷ್ಟ. ಆಮೇಲೆ ಇದರಲ್ಲಿ ನೀವು ನೋಡಿದ್ರೆ ಎರಡು ಕಪ್ ನೂಡಲ್ಸ್ ಮ್ಯಾಗಿ ಹಾಕಿಟ್ಟಿದ್ದೀನಿ. ಸೊ ಇದು ಬಂದು ಬೇಸಿಕ್ ಕ್ಯಾಂಪಿಂಗ್ ಥಿಂಗ್ಸ್, ಮ್ಯಾಂಡೇಟ್ರಿ ತೊಗೊಳ್ಳಿ. ಸೊ ಒಂದು ಮಲಗಲಿಕ್ಕೆ, ಇನ್ನೊಂದು ಸೆಕೆಂಡ್ ಒನ್ ಇದು ಕಂಪ್ಲೀಟ್ಲಿ ನಿಮಗೆ ಕುಕ್ ಮಾಡ್ಕೊಡೋದಕ್ಕೋಸ್ಕರ ಮ್ಯಾಂಡೇಟ್ರಿಯಾಗಿ ತೊಗೊಳ್ಳೇಬೇಕು. ಸೊ ಮಿಸ್ ಮಾಡೋಂಗೆ ಇಲ್ಲ, ಸರಿನಾ? ನಂತರ ಎಲೆಕ್ಟ್ರಾನಿಕ್ಸಿಗೆ ಬರೋಣ ಒಂದು ನಿಮಿಷ. ಸೊ ಅದಕ್ಕಿಂತ ಮುಂಚೆ ಬೈಕಿಗೆ ಏನೇನು ತೊಗೊಬೇಕು ಅನ್ನೋದನ್ನ ನೋಡ್ಬಿಡಿ. ಸೊ ಇದು ಬಂದು ಜಂಪರ್ ಅಂತ ಕರೀತಾರೆ, ಗೊತ್ತಿರ್ಬೋದು ನಿಮಗೆ, ಇನ್ ಕೇಸ್ ಬ್ರೇಕ್ ಡೌನ್ ಆದರೆ ಜಂಪರ್ ಯೂಸ್ ಮಾಡೋಕ್ಕೋಸ್ಕರ ತೊಗೊಂಡಿದ್ದೀನಿ. ಆಮೇಲೆ ರೈನಾಕ್ಸ್ದು ಎರಡು ಬಂಜಿ ತೊಗೊಂಡಿದ್ದೀನಿ ನಾನು, ಬಂಜಿ ಕಾರ್ಡು. ಸೊ ಇದು ಬಿಟ್ಟು ನನ್ನ ಹತ್ರ ಸಪ್ರೇಟಾಗಿ ಕೂಡ ಇದೆ, ಸೊ ಅದು ತೋರಿಸ್ತೀನಿ, ನೀವು ನೋಡಿರ್ಬೋದು ಹಳೆ ಬ್ಲಾಗಲ್ಲೆಲ್ಲ, ಅದು ಆನ್ ದ ಗೋ ಸಿಕ್ಕರೆ, ಟೈಮ್ ಸಿಕ್ಕರೆ ತೋರಿಸ್ತೀನಿ. ಇದಾದ ನಂತರ ಸ್ವಲ್ಪ ಜಿಪ್ ಟೈಸ್ ತೊಗೊಂಡಿದ್ದೀನಿ ನಾನು, ಜಿಪ್ ಟೈಸ್ ತುಂಬ ಇಂಪಾರ್ಟೆಂಟು. ಆಮೇಲೆ ಇದು ಸ್ವಲ್ಪ ವೆಲ್ಕ್ರೋ, ಏನಕ್ಕಾದ್ರೂ ಯೂಸ್ ಆಗುತ್ತೆ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಚೆನ್ನಾಗಿ ನಾನು ತೊಂದರೆ ಆದರೆ ಅದು ಯೂಸ್ ಮಾಡೋಕ್ಕೋಸ್ಕರ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಡಿಸ್ಪೋಸಬಲ್ ಕ್ಲೋತು, ಆಮೇಲೆ ಎರಡು ಫೆವಿಕ್ವಿಕ್ ಇದೆ. ನಂತರ ಫ್ಯೂಲ್ ಹಾಕೋಕ್ಕೆ ಪುಟಾಣಿ ಫನಲ್ ಒಂದು ಇಟ್ಕೊಂಡಿದ್ದೀನಿ. ಆಮೇಲೆ ನಾರ್ಮಲ್ ಸೀಸರ್ಸು, ಆಮೇಲೆ ಇದು ಕಟ್ಟರು, ವೈರ್ ಕಟ್ಟರು, ಒಂದು ಸ್ವಲ್ಪ ರಬ್ಬರ್ ಬ್ಯಾಂಡ್ ಇಟ್ಕೊಂಡಿದ್ದೀನಿ. ಆಮೇಲೆ ಇದ್ರ ಜೊತೆ ನಮಗೆ 3M ಟೇಪ್ ಕೂಡ ಇದೆ. ಸೊ ಇದು ಬಂದು ನಮಗೆ ಮೇಯ್ನ್ ಬೇಕಾಗಿರೋ ಬೈಕ್ ಥಿಂಗ್ಸ್. ಆ್ಯಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಾನು ಕ್ಯಾಂಪಿಂಗಲ್ಲಿ ಮಿಸ್ ಮಾಡಿದೆ ಹೇಳೋಕ್ಕೆ. ಸೊ ಇದು ಬಂದು ಡೆಕತ್ಲಾನ್ ಲೈಟು. ಸೊ ಇದು USB-ಯಿಂದ ವರ್ಕ್ ಆಗುತ್ತೆ ಮತ್ತು ಡೈನಮೋಯಿಂದ ವರ್ಕ್ ಆಗುತ್ತೆ, ಎರಡು ಕಲರ್ ಬರುತ್ತೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್, ಇದನ್ನು ಮತ್ತೆ ನಾನು ಇಲ್ಲಿ ಇಟ್ಬಿಡ್ತೀನಿ. ನಂತರ ಇದಾದಮೇಲೆ ಸ್ವಲ್ಪ ಮುಂದೆ ಹೋಗೋಣ, ಎಲೆಕ್ಟ್ರಾನಿಕ್ಸಿಗೆ ಬರೋಣ, ಮೋಸ್ಟ್ ಇಂಪಾರ್ಟೆಂಟ್ ಬೀಯಿಂಗ್ ಎ ವ್ಲಾಗರ್. ಸೊ ನೀವು ಇಲ್ಲಿಂದ ನೋಡ್ಬೋದು ನನ್ನ 360 ಡಿಗ್ರಿ ಕ್ಯಾಮ್ರಾ ಇದೆ, ಗೋಪ್ರೋದು. ಇಲ್ಲಿ ಬಂದುಬಿಟ್ಟು Hero 8 ವಿತ್ ಮೀಡಿಯಮ್ ಮಾಡು. ಸೊ ಇದು ಇನ್ ಕೇಸ್ ಬ್ಯಾಕಪ್ ಸೆಟಪ್ ಮೀಡಿಯಮ್ ಅನ್ನೋನು ಹೋಗಿ ಹಾಕ್ಸ್ಕೊಂಡ್ರೆ ಇದು ನಾರ್ಮಲ್ ಟ್ರೆಡಿಷ್ನಲ್ ಸೆಟಪ್ ಇಟ್ಕೊಂಡಿದ್ದೀನಿ. ಸೊ ಇದಾದಮೇಲೆ 360 ಡಿಗ್ರಿ ಮೌಂಟ್ ಇದೆ, ಇದು 360 ಡಿಗ್ರಿ ಮೌಂಟ್ಸೇನೆ, ಸ್ವಲ್ಪ ಬ್ರ್ಯಾಕೆಟ್ಸು ಅವೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಬ್ಲಾಗಿಂಗ್ ಮೈಕ್ ಇದು. ಆಮೇಲೆ ಈ ವ್ಲಾಗಿಂಗ್ ಮೈಕ್ ಆದ ನಂತರ ಇದು ನೀವು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಏನು ಅಂತ, ಇದರಲ್ಲಿ ಫುಲ್ಲು ಎಷ್ಟಾಗುತ್ತೋ ಅಷ್ಟು ಟೈಪ್ಸ್ ಆಫ್ ಗೋಪ್ರೋ ಮೌಂಟ್ಸ್ ನಾನು ಒಂದು ಬ್ಯಾಗ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಿದು.
ಆಮೇಲೆ ಇದು ಬಂದ್ಬಿಟ್ಟು ಸ್ಕ್ರೀನ್ ವೈಪ್ಸು, ಇದ್ರ ಮೇಲೆಲ್ಲ ಗಲೀಜಾದರೆ ಒರೆಸ್ಕೊಳ್ಳೋಕ್ಕೆ ಇದು ಬೆಸ್ಟ್ ನಾರ್ಮಲ್ಗಿಂತ, ಬಿಕಾಸ್ ನಾರ್ಮಲ್ ತುಂಬ ಮಾಯಿಶ್ಚರ್ ಬಿಡುತ್ತೆ. ಅದಾದಮೇಲೆ ಇದಿನ್ನೊಂದು ಇಟ್ಕೊಂಡಿದ್ದೀನಿ ಏನಂದರೆ, ಇದು ಬಂದು ಸ್ಕ್ರೀನ್ ಗಾರ್ಡು ಗೋಪ್ರೋ, ಇದಕ್ಕೆ ಇನ್ ಕೇಸನ್ನು ಕ್ರ್ಯಾಕ್ ಆದರೆ ಸ್ಕ್ರೀನ್ ಗಾರ್ಡ್ ಚೇಂಜ್ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಆಮೇಲೆ ಮ್ಯಾಟ್ ಡಾಕ್ ಫಿಲ್ಟರ್ಸ್ ಇದೆ ನನ್ನ ಲೈಟ್ಸ್ಗಳಿಗೆ. ಅದಾದಮೇಲೆ ಎಲೆಕ್ಟ್ರಾನಿಕ್ಸಿಗೆ ನಾನು ಮತ್ತೆ ಕೆಳಗೆ ಬಂದರೆ, ನೀವು ಫುಲ್ಲು ಕೇಬಲ್ಸ್ ನೋಡ್ತೀರಾ ಇಲ್ಲಿ, ಎಕ್ಸ್ಟ್ರಾ ಮೈಕ್ ಇದೆ, ಕಾರ್ಡ್ ರೀಡರ್ಗಳಿದೆ, ಆಡಿಯೋ ರೆಕಾರ್ಡರ್ ಇದೆ, ಎಲ್ಲ ಚಾರ್ಜರ್ ವೈರ್ಗಳು, ಗೋಪ್ರೋ ಬ್ಯಾಟ್ರೀಸು, ಕಂಪ್ಲೀಟ್ ಚಾರ್ಜಿಂಗ್ ಸೆಟಪ್ಪು, ಇಲ್ಲೊಂದು ಎಕ್ಸ್ಟರ್ನಲ್ 1 TB ಹಾರ್ಡ್ ಡಿಸ್ಕ್ ಇದೆ, ಇಲ್ಲಿ ಅಫ್ಕೋರ್ಸ್ ಅದರ ಕೇಬಲ್ ಇದೆ. ಆಮೇಲೆ ಇದೊಂದು ಪುಟಾಣಿ ಬಾಕ್ಸ್, ಇದರಲ್ಲಿ ನಾನು ಎಲ್ಲ ಕಾರ್ಡ್ಸು ಇಟ್ಕೊಂಡಿದ್ದೀನಿ. ನಿಮ್ಗೆ ತೋರಿಸ್ತೀನಿ ಬೇಕಿದ್ರೆ ಹೆಂಗೆ ಇಟ್ಕೊಳ್ಳೋದಂತ. ತುಂಬ ಕಾಂಪ್ಯಾಕ್ಟ್ ಆಗಿದೆ, ಬಟ್ ಯು ಕ್ಯಾನ್ ಆಲ್ವೇಸ್ ಕೀಪ್ ಆಲ್ ಕಾರ್ಡ್ಸ್. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ಯಾರಿ ಮಾಡಿ, ಆದರೆ ಬಿಕಾಸ್ ಕಾರ್ಡ್ಸು ಪುಟಾಣಿ ಕಾರ್ಡ್ಸ್ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದಾದ ನಂತರ, ಸೊ ಈ ರೋ ಮುಗಿಸ್ಕೊಂಡ್ವಿ ನಾವು, ಈ ರೋ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನು ಮಾಡೋಣ, ನೆಕ್ಸ್ಟ್ ರೋಗೆ ಬಂದು, ನೆಕ್ಸ್ಟ್ ರೋಗ್ ಬಂದರೆ ಇಲ್ಲಿ ನೀವು ನೋಡ್ಬೋದು ಪವರ್ ಬ್ಯಾಂಕ್ ಇದೆ. ಪವರ್ ಬ್ಯಾಂಕ್ ಜೊತೆ ನಂದು ಇದು ಪಂಚರ್ ಕಿಟ್ಟು ತೊಗೊಂಡೋಗಿದೆ, ಸಪ್ರೇಟಾಗಿ ಇಟ್ಟಿದ್ದೀನಿ. ಆಮೇಲೆ ಇದು ಎರಡು ಮೀದು ಪವರ್ ಬ್ಯಾಂಕ್ ಇದೆ, ಆ್ಯಂಡ್ ಆಫ್ಕೋರ್ಸ್ ಇಟ್ಸ್ ಮೈ ಸೆನಾ, ಹೊಸ ತೊಗೊಂಡಿದ್ದು. ಆಮೇಲೆ ಬಂದು DJI ಮ್ಯಾವಿಕ್ ಮಿನಿ ಡ್ರೋನ್ ಇದೆ, ತಿಲಕ್ ಕೊಟ್ಟಿದ್ದು ನನಗಿದು. ಸೊ ಥ್ಯಾಂಕ್ ಯು ತಿಲಕ್ ಇಫ್ ಯು ಆರ್ ವಾಚಿಂಗ್. ಆ್ಯಂಡ್ ಇದು ಬಂದು ಹೈಡ್ರೇಷನ್ ಬ್ಯಾಗು, ಇದು ತುಂಬ ಇಂಪಾರ್ಟೆಂಟ್ ನೀವು ಓಡಿಸ್ಬೇಕಂದ್ರೆ ದಯವಿಟ್ಟು ತೊಗೊಳ್ಳಿ. ನಂತರ ಇದು ನಂದು GB ಟ್ಯಾಂಕ್ ಬ್ಯಾಗು, ತುಂಬ ಬೇಸಿಕ್ ಐಟಮ್ಸ್ ಇಟ್ಕೊಳ್ತೀನಿ. ಆ್ಯಂಡ್ ಆಫ್ಕೋರ್ಸ್ ನಮ್ಮ ಕರ್ನಾಟಕ ಫ್ಲ್ಯಾಗ್ ಕೆಳಗೆ ಇದು ವೈಟರ್, ಅದು ಮ್ಯಾಕ್ಸಿಮಮ್ ಇರೋ ಕ್ಲಾತ್, ಅದು ಕ್ಲಾ ಬ್ಯಾಗು ವೈಟರ್, ಅದು 72 liters ಫುಲ್ ವಾಟರ್ ಪ್ರೂಫ್ ಇದು. ಸೊ ಇದಾದ ನಂತರ ಈ ಕಡೆ ಮೆಡಿಸಿನ್ಸಿಗೆ ಬರೋಣ. ಸೊ ಒಂದು ಓಲಿನ ಇಟ್ಕೊಂಡಿದ್ದೀನಿ, 2 ಸ್ಯಾನಿಟೈಸರು, ಆಮೇಲೆ ಒಂದು ಆಕ್ಸಿಮೀಟ್ರು ನಿಮ್ಮ ಆಕ್ಸಿಜನ್ ಲೆವೆಲ್ ಚೆಕ್ ಮಾಡೋಕ್ಕೆ, ಆ್ಯಂಡ್ ಇದು ಫುಲ್ ಟಾಯ್ಲೆಟರಿ ಕಿಟ್ಸು, ಶ್ಯಾಂಪೂ, ಫೇಸ್ ವಾಶ್, ಸ್ವಲ್ಪ ಮೆಡಿಸಿನ್, ಇದು ಫುಲ್ ಮೆಡಿಸಿನ್ಸ್ ಇದೆ ಇದರಲ್ಲಿ. ಆಮೇಲೆ ಆಕ್ಸಿಜನ್ ಸ್ಪ್ರೇ ಕೂಡ ಒಂದು ಬರಬೇಕು, ಅದು ಬಂದಿಲ್ಲ, ಅದು ಅಮೆಝಾನಿಂದ ಬರಬೇಕು, ಬಂದಮೇಲೆ ಅದನ್ನು ಇಡ್ತೀನಿ. ಮತ್ತು ನಂತರ ಅಫ್ಕೋರ್ಸ್ ಲ್ಯಾಪ್ಟಾಪ್ ಬೇಕೆಲ್ಲ ಕಾಪಿ ಮಾಡೋಕ್ಕೋಸ್ಕರ. ಸೊ ಇದನ್ನು ಸೈಡ್ಗೆ ಇಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಏನೇನು ತೊಗೊಂಡೋಗ್ಬೇಕು. ಸೊ ಒಂದು ಹ್ಯಾಟ್ ಇಟ್ಕೊಂಡಿದ್ದೀನಿ, ಮೋಸ್ಟ್ ಇಂಪಾರ್ಟೆಂಟ್, ಏನು ಶೋ ಮಾಡಲಿಕ್ಕಲ್ಲ, ಕೂದಲೆಲ್ಲ ಫುಲ್ ಊಸ್ಟ್ ಆಗಿರುತ್ತೆ, ವ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇದನ್ನು ಹ್ಯಾಟ್ ಇಟ್ಕೊಂಡಿದ್ದೀನಿ. ಬಂಚ್ ಆಫ್ ಸಾಕ್ಸಸ್ ಇದೆ. ಆಮೇಲೆ ಇದರಲ್ಲಿ ಒಂದು ನಾರ್ಮಲ್ ಕೋಲ್ಡ್ ಕವರೇಜ್ ಆಗೋಂಥ ಕ್ಯಾಪ್ ಇದೆ ಇದರಲ್ಲಿ. ಸೊ ಅದಾದ ನಂತರ ನಿಮಗೆ ಫುಲ್ ಮಲ್ಟಿಪಲ್ ಟೈಪ್ಸ್ ಆಫ್ ಬಾರ್ಕ್ಲಾವ ಇದೆ, ಚಿಕ್ಕದು ದೊಡ್ಡದು ಎಲ್ಲ ಥರ ಇದೆ ಸೈಜಿದು. ಆಮೇಲೆ ದೆಂದು ಡೆಕಟ್ಲಾನ್ ಒಂದು ಟವಲ್ ಇದೆ, ಫುಲ್ಲು ಬ್ಲ್ಯಾಕ್ ಕಾಣಿಸ್ಬೋದು ನಿಮಗೆ, ಬಟ್ ಎಲ್ಲ ಹೇಳ್ಕೊಂಡು ಹೋಗ್ತೀನಿ. ಒಂದು ಇನ್ನರ್ಸು, ಥರ್ಮಲ್ಸ್ ಇದು, ಆಮೇಲೆ ಇದು ಅಪ್ಪರು ಲೋವರ್ ಇದೆ. ನಂತರ 7 ಜೊತೆ ಸ್ಕಿನ್ಸ್ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಗ್ಲೌಸು, ಈ ಗ್ಲೌಸ್ ಬಂದುಬಿಟ್ಟು ನಾವು ಹಾಕ್ಕೊಂಡು ಓಡಿಸ್ಬೋದು, ಇನ್ ಕೇಸ್ ಇದನ್ನ ಹಾಕ್ಕೊಂಡು ಅದ್ರ ಮೇಲೆ ನಾನು ಹಾಕ್ಕೊಂಡು ಕೂಡ ನಡೆಯುತ್ತಿದ್ದು. ಸೊ ಅದಾದ ನಂತರ ಡೆಕತ್ಲ ಒಂದು 2 ಜಾಕೆಟ್ ಇದೆ, ಒಂದು ನಾರ್ಮಲ್ ಜಾಕೆಟ್, ಒಂದು ಫುಲ್ ಹೆವಿ ಜಾಕೆಟ್ ಇಟ್ಕೊಂಡಿದ್ದೀನಿ. ಸೊ ಇದು ತುಂಬ ಇಂಪಾರ್ಟೆಂಟು. ಇದಾದಮೇಲೆ ನೀವು ನೋಡ್ಬೋದು ನನ್ನ ರೈಡಿಂಗ್ ಗ್ಲೌಸ್ ಕೂಡ, 2 ರೈಡಿಂಗ್ ಗ್ಲೌಸ್ ಇದೆ. ಸೊ ಒಂದು ಬಂದು ವೈಟರ್, ಅದು ದಿಸ್ ಇಸ್ ಪ್ಯೂರ್ ವಾಟರ್ ಪ್ರೂಫ್ ಆ್ಯಂಡ್ ಆಲ್ಸೋ ವಿಂಟರ್ ಕೂಡ. ಇದು ನಂಗೆ ಇದಕ್ಕಿಂತ ತುಂಬ ಚಳಿ, ಇನ್ ಕೇಸ್ ಆದರೆ ಏನು ಮಾಡ್ಬೋದು ಅಂದರೆ, ಅಲ್ಲಿ ತೋರಿಸಿದ್ನಲ್ಲ ನಾನು, ಅದನ್ನು ತೊಗೊಂಡು ಒಳಗೆ ಹಾಕ್ಕೊಂಡು ಇದ್ರ ಮೇಲೆ ಹಾಕೋಬೋದು, ಅಥವಾ ಇದ್ರ ಮೇಲೆ ಕೂಡ ಹಾಕೋಬೋದು, ಡಿಪೆಂಡ್ಸ್ ಆನ್ ಕಂಡೀಷನ್ಸ್ ಅಲ್ವಾ. ಸೊ ಅದಾದ ನಂತರ, ಸೊ ಮೋಸ್ಟ್ ಇಂಪಾರ್ಟೆಂಟ್, ಕನವಾಳಿಗಳೇನು ತೊಗೊಂಡೋಗ್ಬೇಕು ಅಂತ. ಸೊ ಇಷ್ಟು ತೊಗೊಂಡಿದ್ದೀನಿ. ಸೊ ಎಲ್ಲ ರೆಡಿ ಟು ಮಿಕ್ಸು, ಎಲ್ಲ ಹಾಟ್ ವಾಟರ್ ಹಾಕೊಂಡು ಮಾಡುವಂಥದ್ದು ಅಷ್ಟೇ. ಸೊ ಇದೆಲ್ಲ ಸ್ವಲ್ಪ ಚಾಕ್ಲೇಟ್ಸ್ ಇದೆ, ತುಂಬ ಇಂಪಾರ್ಟೆಂಟ್, ಪೀನಟ್ ಬಟರ್ ತೊಗೊಳ್ಳಿ, ಆಮೇಲೆ ಚೂಯಿಂಗ್ ಗಮ್ಸ್ ತೊಗೊಳ್ಳಿ, ಆ್ಯಂಡ್ ಇದು ಚಾಕ್ಲೇಟ್ಸ್ ತೊಗೊಂಡಿದ್ದೀನಿ, ಮಕ್ಕಳು ಯಾರ್ಯಾರು ಸಿಗ್ತಾರೆ ರೋಡಲ್ಲಿ ಏನೊಂದು ಕೊಡೋಣ ಅಂತ, ಅದಕ್ಕೇನು ತುಂಬ ಕಷ್ಟಪಡ್ತಾರೆ ಅಲ್ಲಿರೋ ಮಕ್ಕಳೆಲ್ಲ. ಸೊ ಅದೊಂದು ತೊಗೊಂಡಿದ್ದೀನಿ. ಆ್ಯಂಡ್ ನೀವು ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಏನಂದರೆ, ಈ ಥರ ವೆಟ್ ಕವರ್ಸ್ ತೊಗೊಳ್ಳಿ, ಏನಾದ್ರು ಹಾಕೋಕ್ಕೆ, ಇದೆಲ್ಲ ವೆಟ್ ಕವರ್ಸು ಕಂಪ್ಲೀಟು. ಆ್ಯಂಡ್ ಅದು ಮೋಸ್ಟ್ ಇಂಪಾರ್ಟೆಂಟ್ ಬಂದು ದ ಲಾಸ್ಟ್ ಒನ್, ಫುಲ್ಲು ಡಾಕ್ಯುಮೆಂಟೇಷನ್ಸು, ಆಧಾರ್ ಕಾರ್ಡು, RC ಕಾರ್ಡು, ಎಲ್ಲ ಒರಿಜಿನಲ್ಲು, ಆಮೇಲೆ ಇನ್ಲೈನ್ ಪರ್ಮಿಟ್ಟು, ಇವೆಲ್ಲ ತೊಗೊಂಡು ಇಟ್ಕೋಬೇಕಾಗುತ್ತೆ, ತುಂಬ ಇಂಪಾರ್ಟೆಂಟ್. ಪ್ಲಸ್ ಆದರೆ ನೀವು ಒಂದು ಫ್ಲಾಸ್ಕ್ ಕೂಡ ಇಟ್ಕೊಳ್ಳಿ, ಬಿಸಿನೀರು ಇಟ್ಕೊಳ್ಳೋಕ್ಕೆ, ಅದು ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ 2-3 ಥಿಂಗ್ಸ್ ನಾನು ಮಿಸ್ ಮಾಡಿದ್ದೀನಿ, ಅದು ಕೂಡ ಬಂದರೆ ನಿಮಗೆ ಇದು ಬರುತ್ತಲ್ವಾ, ಹೇರ್ ಡ್ರೈಯರ್ ಕೂಡ ಇಟ್ಕೊಂಡಿದ್ದೀನಿ, ಬಿಕಾಸ್ ಬಟ್ಟೆ ಗಿಟ್ಟೆ ಒದ್ದಾರೆ ಒಣಸ್ಕೊಳ್ಳೋಕೆ ಬೇಕಾಗುತ್ತೆ. ಆಮೇಲೆ ಅಫ್ಕೋರ್ಸ್ ರೈಡಿಂಗ್ ಗೇರ್ಸ್ ನೀವು ನೋಡೇ ನೋಡಿರ್ತೀರ, ಅದನ್ನು ಡಿಫಾಲ್ಟ್ ಆಗಿ ಏನು ತೋರ್ಸೋಕ್ಕಾಗಲ್ಲ, ಬಿಕಾಸ್ ಮೋಸ್ಟ್ ಆಫ್ ದ ಪೀಪಲ್ ನಿಮ್ಗೆ ತೋರಿಸಿರ್ತಾರೆ ರೈಡಿಂಗ್ ಗೇರ್ಸು, ಶೂಸು ಆಗಲ್ಲ. ಸೊ ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ಸೊ ಇದು ಬಂದು ಮಿನಿಮಮ್ ಎಂಟೈರ್ ಲಡಾಖ್ ಟ್ರಿಪ್ಗೆ ಬೇಕಾಗಿರೋದು. ಆ್ಯಂಡ್ ಅಫ್ಕೋರ್ಸ್ ನನ್ನ ಟಾಪ್ ಬಾಕ್ಸ್ ಕೂಡ ಇದ್ದೇ ಇರುತ್ತೆ. ಸೊ ಆ ಟಾಪ್ ಬಾಕ್ಸು ಸಮಥಿಂಗ್ ಸ್ಪೆಷಲ್ ಇದೆ, ಅದನ್ನು ನಾನು ಕಾರ್ದುಂಗ್ಲಲ್ಲಿ ತೊಗೊಂಡೋದ್ರೆ ತೋರ್ಸಕ್ಕೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಅದಕ್ಕಿಂತ ಮುಂಚೆ ಇಫ್ ಐ ಶೋಡ್ ಆಫ್ ವಿತೌಟ್ ಮೈ ನಾಲೆಜ್ ನೋಡ್ಕೊಂಬಿಡಿ, ನಿಮ್ಮ ಲಕ್ ಅಷ್ಟೇ. ಸೊ ಅದು ತುಂಬ ಸ್ಪೆಷಲ್ ಆಗಿ ಮಾಡಿಸಿರುವಂಥದ್ದು, ಟಾಪ್ ಬಾಕ್ಸ್ ಡಿಸೈನ್ ಆಗಿರ್ಬೋದು ಪ್ರತಿಯೊಂದು, ಅದು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನೀವು ನೋಟಿಸ್ ಮಾಡಿದ್ರೆ ವೆನ್ ಯು ಟೇಕ್ ಸೋ ಮೆನಿ ಥಿಂಗ್ಸ್, ಯಾವಾಗಲೂ ಕೂಡ ಇದೆಲ್ಲ ಒಟ್ಟಿಗೆ ನೀವು ಅದನ್ನು ಲೋಡ್ ಮಾಡ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಈ ಥರ ಟ್ರಾವೆಲ್ ಆರ್ಗನೈಸರ್ ಅಂತ ಬರುತ್ತೆ, ಈ ಥರ ಇದ್ದರೆ ಎಲ್ಲನೂ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಈ ಥರ ಮುಚ್ಚಿಬಿಡ್ಬೋದು.
ನೋಡಿ ಫಾರ್ ಎಕ್ಸಾಂಪಲ್ ಇದಿರ್ಬೋದು, ಇದು ಕೂಡ ಅಷ್ಟೇ, ಇದು ಕೂಡ ಟ್ರಾವೆಲ್ ಆರ್ಗನೈಸರೇ ಒಂಥರ. ಸೊ ಇದೆಲ್ಲ ಫುಲ್ ಏನಾಗುತ್ತೆ, ಎಲ್ಲ ಇಷ್ಟಿರೋ ಐಟಮ್ಸ್ ಹೇಳಿದ್ರೆ ಬರೀ ನನ್ನ ಹತ್ರ 4 ಬ್ಯಾಗ್ ಆಗುತ್ತೆ ಅಷ್ಟೇ, ಅಷ್ಟು ಕ್ಲೀನಾಗಿ ತುಂಬಿಸ್ಕೊಬೋದು. ಆ್ಯಂಡ್ ನಂತರ ನೋಡಿ ಇಲ್ಲೂ ಕೂಡ ಅಷ್ಟೇ, ಇದು ನಿಮ್ಗೆ ದೊಡ್ಡದಂತ ಅನಿಸ್ಬೋದು, ಬಟ್ ಇದು ಹಿಂಗೆ ಮುಚ್ಚಿದ್ರೆ ಕ್ಲೋಸ್ ಆಗುತ್ತೆ, ಇದು ಕೂಡ ಹಿಂಗೆ ಮುಚ್ಚಿದ್ರೆ ಕ್ಲೋಸ್ ಆಗುತ್ತೆ. ಈ ಟ್ರಾವೆಲ್ ಆರ್ಗನೈಸರ್ ಬಂದು ಮ್ಯಾಂಡೇಟ್ರಿ, ದಯವಿಟ್ಟು ತೊಗೊಂಡಿಟ್ಕೊಳ್ಳಿ, ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಥಿಂಗ್ಸ್ ನಾನು ತೊಗೊಂಡೋಗ್ತಾ ಇರೋದು. ಆ್ಯಂಡ್ ಅಫ್ಕೋರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹೆಂಗೆ ಮರೆಯೋಕ್ಕಾಗತ್ತೆ, ನಮ್ಮ ಟ್ರೈಪಾಡ್ ಮಿಸ್ ಮಾಡಿ ಸೈಡಲ್ಲಿ ಇಟ್ಬಿಟ್ಟಿದ್ದೆ. ಸೊ ಇದು ವ್ಲಾಗಿಂಗ್ ಬೇಕೇ ಬೇಕು, ತೊಗೊಂಡೇ ತೊಗೊತೀನಿ. ಬಿಕಾಸ್ ಈ ಸಲ ಫೋನಲ್ಲೇ ವ್ಲಾಗ್ ಮಾಡ್ತೀನಿ, ಬಿಕಾಸ್ iPhone 13 ತೊಗೊಂಡಿದ್ದೀನಿ, ಚೆನ್ನಾಗಿ ಕಾಂಟೆಂಟ್ ಎಲ್ಲ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಸೊ ಪ್ರೆಡಿ ಮಚ್ ಇಷ್ಟೇ ಗುರುಗಳ ಎಲ್ಲನೂ ಕಾಂಟೆಂಟ್ ಎಲ್ಲನೂ. ಆ್ಯಂಡ್ ನಮ್ಮ ಕರ್ನಾಟಕ ಫ್ಲಾಗ್ ತೊಗೊಂಡೋಗಿ ಅರ್ಧಂಗ್ಲಲ್ಲಿ ಹಾರಿಸ್ಬೇಕಂತ ಭಾರಿ ಆಸೆ ಇದೆ. ಹೋಪ್ಫುಲಿ ಇಟ್ ಹ್ಯಾಪನ್ಸ್. ಸೊ ಸ್ವಲ್ಪ ವ್ಲಾಗ್ ದೊಡ್ಡದಾಗ್ಬೋದು, ಬಟ್ ಇದೆಲ್ಲ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ಯು ನೀಡ್ ಟು ಟೇಕ್. ಒಂದು ಬುಕ್ ಅಂತೂ ದಯವಿಟ್ಟು ಇಟ್ಕೊಳ್ಳಿ, ಆಮೇಲೆ ಮೊಬೈಲ್ನ ಯಾವಾಗ್ಲೂ ನೀವು ಇದರಲ್ಲಿ ನೀವು ನೋಡ್ಬೋದು, ಸುಮಾರು ಪೇಜಸ್ ಇದೆ ಇದರಲ್ಲಿ. ನನ್ನ ಡಾಕ್ಯುಮೆಂಟ್ಸು, ಏನೇನು ತೊಗೊಂಡೋಗ್ಬೇಕು, ಎಷ್ಟು ಮೆಡಿಸನ್ಸು, ಆಮೇಲೆ ನನ್ನ ರೂಟ್ ಮ್ಯಾಪ್ ಏನು, ಎಲ್ಲ ಬರೆದಿಟ್ಕೊಂಡಿದ್ದೀನಿ. ಸೊ ನಾನು ಕ್ಲಿಯರಾಗಿ ಹೋಗ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಆ್ಯಸ್ ಆಫ್ ಡೇಟ್ ಇಷ್ಟು ನಿಮಗೆ ಥಿಂಗ್ಸ್ ಬೇಕು ನೀವು ಲಡಾಖ್ ಹೋಗ್ಬೇಕಾದ್ರೆ, ಸರಿನಾ? ಸೊ ವಿತ್ ದ್ಯಾಟ್ ನಾನು ಈ ವ್ಲಾಗ್ನಲ್ಲೇ ಎಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿಗೋಣ ಮತ್ತೆ ಅನದ ಕಾಂಟೆಂಟ್ ಅನ ಟ್ರಾವೆಲಲ್ಲಿ. ನಿಮಗೆ ಕಾಂಟೆಂಟ್ ಎಷ್ಟು ಆಗಿರೋ ದಯವಿಟ್ಟು ಒಂದು ಥಂಬ್ಸ್ ಅಪ್ ಕೊಡಿ, ಪ್ಲೀಸ್ ಶೇರ್ ಮಾಡಿ. ಆ್ಯಂಡ್ ಸೈನಿಂಗ್ ಆಫ್ ರಾಕ್ಷತ್, ಬಾಯ್.